ಅದು ಉತ್ತರ ಕರ್ನಾಟಕ ಭಾಗದ ಜನರ ದಶಕದ ಹೋರಾಟ. ರೈತರ ನಿರಂತರ ಹೋರಾಟದಿಂದ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ವರ್ಷ ಕಳೆದಿದ್ದರೂ ಕಾಮಗಾರಿ ಆರಂಭವಾಗಿಲ್ಲ. ಈಗ ಮತ್ತೆ ರೈತರ ಉಗ್ರ ಹೋರಾಟಕ್ಕೆ ಅಣಿಯಾಗುತ್ತಿದ್ದು ಆ ನೀರಾವರಿ ಯೋಜನೆಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟದ ಕಿಡಿ ಹೊತ್ತಿಸಿದ್ದಾರೆ. ಕಳೆದ 4 ದಶಕಗಳಿಂದ ಮಹದಾಯಿಗಾಗಿ ಉತ್ತರ ಕರ್ನಾಟಕ ಭಾಗದ ರೈತರು ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಇದುವರೆಗೂ ನೀರು ಸಿಕ್ಕಿಲ್ಲ. ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿತ್ತು. ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಈಗ ವರ್ಷ ಕಳೆದಿದೆ. ಆದರೆ ಇದುವರೆಗೂ ರಾಜ್ಯ ಸರ್ಕಾರ ಕಾಮಗಾರಿ ಆರಂಭಿಸಿಲ್ಲ. ಮಹದಾಯಿ ಕಾಮಗಾರಿಗಾಗಿ ಕಳೆದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ 500 ಕೋಟಿ ಮೀಸಲಿಟ್ಟು ರೈತರ ಮೂಗಿಗೆ ತುಪ್ಪ ಸವರಿತ್ತು. ಆದರೆ ಈಗ ಕಾಮಗಾರಿ ಆರಂಭವಾಗದಿರುವುದಕ್ಕೆ ಸಿಡಿದೆದ್ದಿರುವ ರೈತರು ಹೋರಾಟಕ್ಕೆ ಅಡಿಯಾಗುತ್ತಿದ್ದಾರೆ. ಈ ತಿಂಗಳಾದ್ಯಂತದಲ್ಲಿ ಕಾಮಗಾರಿ ಆರಂಭಿಸಬೇಕು, ಇಲ್ಲದಿದ್ದರೆ ಮಾರ್ಚ್ ಮೊದಲ ವಾರದಿಂದ ಮಹದಾಯಿಗಾಗಿ ಹೋರಾಟ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಆರಂಭಿಸುವುದಾಗಿ ಕಳಸಾಬಂಡೂರಿ ರೈತ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಸಿದ್ದು ತೇಜಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮಹದಾಯಿ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡಿದ ಮೇಲೆ ಈ ಭಾಗದಲ್ಲಿ ಯಾವುದೇ ಪಕ್ಷದ ರಾಜಕೀಯ ಮುಖಂಡರು ನಮ್ಗೆ ಯಾರೂ ಕೂಡ ಬೆಂಬಲ ಕೊಡಲಿಲ್ಲ. ಪ್ರತಿಯೊಬ್ಬರು ಕೂಡ ಕಳಸಾಬಂಡೂರಿಯನ್ನ ರಾಜಕೀಯವಾಗಿ ಬಳಸ್ಕೊಂಡು ಹೋದರು. ಒಂದು ಕಡೆ ವೀರೇಶ್ ಸೊಬರದ ಮಠ್ ನೇತೃತ್ವದಲ್ಲಿ ಮಹದಾಯಿ ಕಾಮಗಾರಿ ಆರಂಭಿಸುವಂತೆ ಹಾಗೂ ಸುವರ್ಣಸೌಧಕ್ಕೆ ಕಚೇರಿಗಳನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಬೆಂಗಳೂರು ಚಲೋ ರ್ಯಾಲಿ ರೂಪಿಸಲಾಗುತ್ತಿತ್ತು. ತುಮಕೂರಿನ ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ನಡೆಸಲು ಸಿದ್ಧತೆ ನಡೆಯುತ್ತಿದೆ. ಮತ್ತೊಂದೆಡೆ ಸಿದ್ದು ತೇಜಿ ನೇತೃತ್ವದಲ್ಲಿ ಮಹದಾಯಿಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮೊಳಗುತ್ತಿದೆ. ಈ ಹಿಂದೆ ಸಚಿವ ಉಮೇಶ್ ಕತ್ತಿ, ಶ್ರೀರಾಮುಲು, ನಡಹಳ್ಳಿ ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಪ್ರತ್ಯೇಕ ರಾಜ್ಯದ ಹೋರಾಟ ಆರಂಭಿಸಿದ್ರು. ಬಾಗಲಕೋಟೆಯಲ್ಲಿ ಕಚೇರಿ ತೆರೆದು ಸಭೆ ಮಾಡಿದ್ರು ಎಂದು ಸಚಿವರ ವಿರುದ್ಧ ಕಿಡಿಕಾರದ ಸಿದ್ದು ತೇಜಿ, ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡನೆಯಾಗಬೇಕು ಮತ್ತು ನೀರಾವರಿ ಯೋಜನೆಗಳಿಗಾಗಿ ಪ್ರತ್ಯೇಕ ರಾಜ್ಯದ ಹೋರಾಟ ಅನಿವಾರ್ಯ ಎಂದು ಹೋರಾಟದ ಕಿಡಿ ಹೊತ್ತಿಸಿದ್ದಾರೆ. ಈ ಮೂಲಕ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು ಈಗ ಶುರುವಾಗಿದೆ. ಮಹದಾಯಿ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮುಂದುವರೆದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ಮೀಸಲಾತಿಗಾಗಿ ಹಲವು ಸಮಾಜದವರು ನಡೆಸುತ್ತಿರುವ ಹೋರಾಟದಿಂದ ಜರ್ಜರಿತವಾಗಿರುವ ಸರ್ಕಾರಕ್ಕೆ ಮಾರ್ಚ್ ತಿಂಗಳಲ್ಲಿ ರೈತರ ಹೋರಾಟಕ್ಕೆ ಸಿದ್ಧವಾಗುತ್ತಿರುವುದರಿಂದ ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ಎದುರಾಗುವುದು ನಿಶ್ಚಿತವಾಗಿದೆ. ಕಳೆದ 4 ದಶಕಗಳಿಂದ ಉತ್ತರ ಕರ್ನಾಟಕ 4 ಜಿಲ್ಲೆ 13 ತಾಲೂಕು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿರಂತರವಾಗಿ ರೈತರು ಕಳಸಾಬಂಡೂರಿ ಹಾಗೂ ಮಹದಾಯಿ ನದಿಯ ಜೋಡಣೆಯ ಕುರಿತು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಇವು ಕೂಡ ನಡೀತಾ ಇದೆ. ಯಾಕಂದರೆ ಈ ಹಿಂದೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಸಮಾನ್ಯ ಬಿಎಸ್ ಯಡಿಯೂರಪ್ಪರು ನಮ್ಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತಂತ ಹೇಳಿ ಸುಳ್ಳು ಹೇಳಿದ್ರು. ಆದರೆ ನಮ್ಗೆ ಯಾವುದೇ ಸರ್ಕಾರದಿಂದ ಪ್ರಯೋಜನ ಆಗಿಲ್ಲ. ನಮ್ಗೇನು ನ್ಯಾಯ ಸಿಕ್ಕೈತಪ್ಪ ಅಂತಂದ್ರೆ ಅದು ಟ್ರಿಬ್ಯುನಲ್ ನ್ಯಾಯಾಲಯದಿಂದ ನಮ್ಗೆ ಸಿಕ್ಕೈತಿ. ಯಾಕಂದರೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತೇನೆ ಅಂತಂತೇಳಿ 1 ವರ್ಷ ಕಳೆದ್ರು ಕೂಡ ಇನ್ನೂ ಅಲ್ಲೇ ಕಾಮಗಾರಿಗೆ ಪ್ರಾರಂಭ ಆಗಿಲ್ಲ. ಆದ ಕಾರಣ ನಾವು ನಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.